ಅವನಿಗೆ ಹೆಲ್ತ್ ಇಶ್ಯೂಸ್ ಇದೆ, 5 ದಿನ ಬಿಟ್ಟು ಬರಲಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿಲ್ಲ, 5 ದಿನ ಬಿಟ್ಟು ಮತ್ತೆ ಶಿವಮೊಗ್ಗಕ್ಕೆ ಬರಲಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ವಿಶ್ವಾಸದ ಮೇಲೆ ಜನ ಮತ ಹಾಕಿದ್ದಾರೆ, ಜನ ಮಾತು ಕೊಟ್ಟ ಪ್ರಕಾರ ನಾವು ನಡೆದುಕೊಂಡ ಪರಿಣಾಮ ಈ ಚುನಾವಣೆಯನ್ನು ಎದುರಿಸಲು ಸಾಧ್ಯವಾಯಿತು. ಗ್ಯಾರಂಟಿ ರಚನೆ ಅನುಷ್ಠಾನದಲ್ಲಿ ನಾನು ಇದ್ದೆ, ಹಾಗಾಗಿ ಗ್ಯಾರಂಟಿ ರಚಿಸಲಾಯಿತು. ಗ್ಯಾರಂಟಿ ಜಾರಿಗೊಳಿಸದಿದ್ದರೆ ಸಮಸ್ಯೆ ಆಗ್ತಾ ಇತ್ತು ಎಂದರು. ಬಹಳ ದೊಡ್ಡ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಗೆದ್ದೇ ಗೆಲ್ತಾರೆ ಎಂದಿದ್ದಾರೆ. ಲೋಕಸಭಾ ಚುನಾವಣೆ ಕೇವಲ ಒಂದೇ ಚುನಾವಣೆಗೆ ಸೀಮಿತವಲ್ಲ, ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಪಾಲಿಕೆ ಚುನಾವಣೆಗೆ ಸುಲಭವಾಗಲಿದೆ. ಮತದಾರರು ಮತ್ತು ರಾಜಕಾರಣಿಗಳ ನಡುವೆ ವಿಶ್ವಾಸವನ್ನ ವಿಶ್ವಾಸದಲ್ಲಿ ಈ ಚುನಾವಣೆ ನಡೆದಿದೆ ಎಂದರು. ಪರವಾಗಿ ಗೀತಾ ಶಿವರಾಜ್ಕುಮಾರ್ ಅವರ ಪರವಾಗಿ ನಾನು ಹೃದಯಪೂರ್ವಕವಾಗಿರ್ತಕ್ಕಂತ ಧನ್ಯವಾದಗಳನ್ನ ರಾಷ್ಟ್ರೀಯ ಮುಖಂಡರಿಂದ ಹಿಡಿದು ರಾಜ್ಯ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರು ಇರ್ಬೋದು, ಎಲ್ಲರನ್ನೂ ಕೂಡ ಯಾರ್ಯಾರು ಈ ಚುನಾವಣೆಯಲ್ಲಿ ಅವರ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ, ಮತವನ್ನು ಹಾಕೋ ಮೂಲಕ ಇರ್ಬೋದು, ನೋಡಿ ಅಲ್ಲಿ ಪ್ಲೀಸ್ ಅವ್ರಿಗೆ ಚೇರ್ ಕೊಡಲೇಬೇಕಾಗುತ್ತೆ. ಮಾಧ್ಯಮದವ್ರಿಗೆ ಆಶೀರ್ವಾದ, ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರೂ ಕೂಡ ಯಾರ್ಯಾರು ನಮಗೆ ಸಹಕಾರವನ್ನು ಮಾಡಿದ್ದಾರೆ ವಿರೋಧ ಪಕ್ಷದವ್ರನ್ನು ಸೇರಿಸಿ, ಯಾಕೆಂದರೆ ಜೆ ಡಿ ಎಸ್ ಇದೆ, ಬಿ ಜೆ ಪಿ ಇದೆ. ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ, ನಾವು ಫಸ್ಟ್ ಕಲ್ತಿದ್ದೆ ಎಲ್ಲಿ ಅಂದರೆ, ನಾವೇನು ಲಾಸ್ಟ್ ಟೈಮ್ ಗ್ಯಾರಂಟಿ ಕೊಟ್ವಿ ಆ ಇದ್ರ ಮೇಲೆ ನಾವು ಕಲ್ತಿರೋದು. ನಾವು ಬೇರೆ ಮಾತನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ವಿಶ್ವಾಸದ ಮೇಲೆ ಹೋದ ಸತಿ ಮತ ಹಾಕಿದರು, ಆ ವಿಶ್ವಾಸ ಕನ್ಫರ್ಮ್ ಆಯಿತು ಮತದಾರರಿಗೆ. ಇಲ್ಲಾಂದರೆ ನಾವೇನಾದ್ರು ಗ್ಯಾರಂಟಿ ಕೊಟ್ಟಿಲ್ಲ ಅಂದಿದ್ರೆ, ನನ್ನ ಪ್ರಕಾರ ಮೋಸ್ಟ್ಲಿ ನಾವು ಮತದಾರರ ಹತ್ರ ಹೋಗೋಕ್ಕಾಗ್ತಿರ್ಲಿಲ್ಲ, ಓಡಿಸ್ಬಿಡೋದು, ಅಟ್ಟಿಸ್ಕೊಂಡು ಓಡಿಸ್ಬಿಡೋದು ನಮ್ಮನ್ನು. ಆದರೆ ನಾವು ಏನು ಮಾತು ಕೊಟ್ಟಿದ್ವಿ ಅದನ್ನು ಉಳಿಸ್ಕೊಂಡ್ರು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಮ್ಮ ಸರ್ಕಾರ ಕೇಳಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ಅದನ್ನು ಅನುಷ್ಠಾನ ಮಾಡೋದಕ್ಕೆ ನಾವು ಸುಮಾರು 5 ತಿಂಗಳು ತಗೊಂಡ್ವಿ. ನಾನು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್, ನಾನು ಕೂಡ ಕ್ಯಾಬಿನೆಟಲ್ಲಿ ಇದ್ದೀನಿ. ಅದರ ಹಿಂದೆ ನೋಡಬೇಕಾಗ್ತದೆ, ಒಂದು ಘೋಷಣೆ ಮಾಡಿದಾಗ, ಯಾಕೆಂದರೆ ಒಂದು ಪ್ರಣಾಳಿಕೆ, ನನಗಂತೂ ಫುಲ್ ನೆಟ್ ಕನೆಕ್ಟೆಡ್, ಬಿಕಾಸ್ ನಾನು ಶಾಸಕನೂ ಆದೆ, ಮತವನ್ನು ಕೇಳಿದೆ ಗ್ಯಾರಂಟಿ ಮೇಲೆ, ಈ ಗ್ಯಾರಂಟಿ ಸೃಷ್ಟಿ ಮಾಡೋದ್ರಲ್ಲಿ ಕಮಿಟಿಯಲ್ಲಿದ್ದೆ, ಅನುಷ್ಠಾನ ಮಾಡೋದ್ರಲ್ಲಿ ಕ್ಯಾಬಿನೆಟಲ್ಲಿ ಇದ್ದೀನಿ. ಎಲ್ಲ ಥರದ್ದು ಇರೋದ್ರಿಂದ ನಮಗೆ ಆ ಎಳೆಳೆನೂ ಗೊತ್ತಾಗ್ತಾ ಇತ್ತು ಏನಾಗ್ತಾ ಇದೆ ಅಂಥೇಳಿ. ಆದರೆ ಮಾತು ಉಳಿಸ್ಕೊಂಡಿದ್ವಲ್ಲ, ಅದೇ ನಮ್ಮ ದೊಡ್ಡ ಆಸ್ತಿ. ಅದನ್ನು ಮಾತು ಉಳಿಸ್ಕೊಳ್ಬೇಕು ಅಂತ ಹೇಳಿದಾಗ 5 ತಿಂಗಳು ತಗೊಂಡ್ವಿ ನಾವು ಕ್ಯಾಬಿನೆಟಲ್ಲಿ. ಆ ಸಂಪನ್ಮೂಲ ನಾವು ತರಬೇಕಲ್ಲ, ಒಂದು ಹಂತಕ್ಕೆ ತರಬೇಕಲ್ಲ, ಅದ್ರ ಜೊತೆಗೆ ಕಾಮೆಂಟ್ಸು ಏನಂತ, ಓ ಡೆವಲಪ್ಮೆಂಟ್ ಆಗಲಿಲ್ಲ, ಡೆವಲಪ್ಮೆಂಟ್ ಆಗಲಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳೋದು ಹೇಳ್ತಾರೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಒಂದೊಂದು ಗ್ರಾಮ ಪಂಚಾಯತಿಗೆ ಹೆಚ್ಚು ಕಮ್ಮಿ 75 ಲಕ್ಷ ಒಂದು ತಿಂಗಳಿಗೆ ಒಂದು ಗ್ರಾಮ ಪಂಚಾಯತಿಗೆ, ಶ್ರೀನಿವಾಸ್ ಅವರೇ, ನಾವು ಒಂದೊಂದು ಗ್ರಾಮ ಪಂಚಾಯತಿಗೆ ಕೊಡ್ತಾ ಇದ್ವಿ. ಡೆವಲಪ್ಮೆಂಟ್ ಅಂದರೆ ಬರೀ ರೋಡು, ಒಂದು ಬಿಲ್ಡಿಂಗು, ಅದೊಂದೇ ಅಲ್ಲ, ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಫ್ಯಾಮಿಲೀಸ್ ಆಗಬೇಕು, ಅದರ ಕೊರತೆ ಇದೆ. ರೋಡ್ ಇದೆ, ಮನುಷ್ಯರು ಖುಷಿಯಾಗಿ ಓಡಾಡಿದಾಗ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ಮನುಷ್ಯರೇ ಖುಷಿ ಇಲ್ಲ ಅಂದರೆ ನಿಮಗೆ ರೋಡ್ ತೊಗೊಂಡು ಏನು ಮಾಡ್ತೀರಿ, ನೀವು ಸರ್ಕಾರ ತೊಗೊಂಡು ಏನು ಮಾಡ್ತೀರಿ. ಇದೇ ನಮ್ಮದು ಮೇಯ್ನ್ ಅಜೆಂಡಾ ಇದ್ದಿದ್ದದು. ಸೊ ಫಸ್ಟು ಜನರಿಗೆ ಒಂದು ಸುಧಾರಣೆಯನ್ನು ತರಬೇಕು, ಆರ್ಥಿಕವಾಗಿ ಅವರು ಕಷ್ಟದಲ್ಲಿದ್ದಾರೆ, ಅದನ್ನು ಸಮಸ್ಯೆಯನ್ನು ಕೊಡಬೇಕು ಅಂಥೇಳಿ ನಾವು ಪ್ರಣಾಳಿಕೆಯಲ್ಲಿ ತಂದ್ವಿ. ಪ್ರಣಾಳಿಕೆ ಆದಮೇಲೆ ಅನುಷ್ಠಾನ ಮಾಡಿದ್ವಿ. ಒಂದು ಸಂತೆಗೆ 2000 ರೂಪಾಯಿ ತಿಂಗಳಿಗೆ ಸಂತೆಯಲ್ಲಿ ಖರ್ಚಾದರೆ, 500 ರೂಪಾಯಿ ಖರ್ಚಾದರೆ, ಅಲ್ಲಿರೋರೆಲ್ಲರೂ ಕೂಡ 500 ರೂಪಾಯಿ ಕೊಟ್ಟರೆ ಆ ಸಂತೆ ಮಾರ್ಕೆಟಲ್ಲಿ ಏನಾಗುತ್ತೆ, ಆ ಸಂತೆಗೆ ಬರ್ತಕ್ಕಂಥ ವ್ಯಾಪಾರಿಗಳು ಉದ್ಧಾರ ಆಗ್ತಾರೆ. ಅವನು ಉದ್ಧಾರ ಆದರೆ ಮತ್ತೆ ಹೋಗಿ ಅವನು ಬೇರೆ ಕಡೆ ಕಟ್ತಾನೆ, ಬೇರೆ ಕಡೆ. ಇಟ್ಸ್ ಎ ಸೈಕಲ್, ಯಾವಾಗಲೂ ಅಷ್ಟೇ. ಆ ಸೈಕಲ್ನ ನಾವು ತಗೊಂಡೇ ನಾವು 2000 ರೂಪಾಯಿ ತೀರ್ಮಾನ ಮಾಡಿದ್ವಿ. ಈಗಲೂ ಕೂಡ 1 ಲಕ್ಷ ನಾವು ಕೊಡೋದೇನು ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಸೌಕಾರರ ಹತ್ರ ದುಡ್ಡಿರಬಾರ್ದು, ಸಾಮಾನ್ಯ ಜನರದ್ದು, ಬಡವರು ಅಂತ ನಾನು ಹೇಳೋದಿಲ್ಲ, ಸಾಮಾನ್ಯ ಜನರ ಕೈಯಲ್ಲಿ ದುಡ್ಡಿರಬೇಕು. ಅವಾಗ ಏನಾಗ್ತದೆ, ಚೆನ್ನಾಗಿ ಅದು ಚಾಲ್ತಿ ಆಗ್ತದೆ, ಅವಾಗ ಅದು ಅರಿವಾಗ್ತದೆ ಜನರಿಗೆ, ಇಲ್ಲ ಒಂದು ಸರ್ಕಾರ ನಮಗೆ ಸಹಕಾರ ಮಾಡ್ತಾ ಇದೆ ಅಂತೇಳಿ, ಅದು ಅದರಿಂದ ಸಹಕಾರ ಆಗಿ ಗಾಡಿ ಯಾವಾಗಲೂ ಕೂಡ ಮುಂದೆ ಹೋಗ್ತದೆ. ಅದು ನೀವೆಲ್ಲ ತಗೊಳ್ಳಿ, ಒಂದು ಗಿರಾಣಿ ಅಂಗಡಿ ತಗೊಳ್ಳಿ, ಒಂದು ಬಟ್ಟೆ ಅಂಗಡಿ ತಗೊಳ್ಳಿ, ಒಂದು ಮಗುಗೆ ಒಂದು ಬಟ್ಟೆ ತಗೊಳ್ಳೋದಾಗಲಿ, ಒಂದು ಫೀಸ್ ಕಟ್ಟೋದಾಗಲಿ, ಅನುಭವಗಳನ್ನು ಬೇಕಾದಷ್ಟು ಸ್ಟೂಡೆಂಟ್ಸ್ ಹೇಳ್ಕೊಂಡಿದ್ದಾರೆ. ಏನಂತ ಇಲ್ಲ, ನಮಗೆ
2000 ರೂಪಾಯಿಂದ ನಮಗೆ ಸಹಕಾರ ಆಯಿತು, ಒಂದು ಅಜ್ಜಿ ಇಲ್ಲ ಏನೋ ಒಂದು ರೀತಿಯಲ್ಲಿ, ಇಲ್ಲ ನನ್ಗೆ ಯಾರು ಹಿಂದೆ ಮುಂದೆ ಇಲ್ಲ, ಅವರೆಲ್ಲ ಏನು ಅವ್ರೊಂಥರ ನಾವು ಹೆಂಗೆ ಹೋಗ್ಬಿಟ್ಟಿದ್ರೆ ನೋಡಿದ್ರೆ ಇವ್ರು ಭಿಕಾರಿನ ಆ ಲೆವೆಲ್ಗೆ ನಾವು ಮಾನಸಿಕವಾಗಿ ನಾವು ತಯಾರಾಗಿದ್ವಿ. ಆದರೆ ಯಾರು ಭಿಕಾರಿ ಆಗಲಿಲ್ಲ, ಎಲ್ಲರೂ ಮನುಷ್ಯರಾಗಿ ಬದುಕ್ತಕ್ಕಂಥ ಒಂದು ವಿಶ್ವಾಸವನ್ನು ನಮ್ಮ ಸರ್ಕಾರ ಕೊಟ್ಟಿದೆ, ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ನಮಗೆ ಹೆಮ್ಮೆ ಇದೆ. ಅದಕ್ಕೆನ್ನೇ ಇವತ್ತು 2% ನೋಡಿ ಪ್ರೆಸ್ ಅವರಿಗೆ ಚೇರ್ ಕೊಡ್ತಾ ಇರ್ಬೇಕಿತ್ತು ಅಂದ್ರೆ ಯಾರಾದ್ರೂ ನಿಂತಿದ್ರು ದಯವಿಟ್ಟು. 38% ಜಾಸ್ತಿ ಆಗಿದೆ, 38,000. ಅಲ್ಲಿಗೆ ಆಸಕ್ತಿ ಜನರ ಕೈಯಲ್ಲಿ ಇರಲಿಲ್ಲ, ಮತ ಹಾಕಬೇಕು ಅಂತ ಹೇಳಿ ಆಸಕ್ತಿ ಮನುಷ್ಯನಿಗೆ ಇಲ್ಲೇ ಇಲ್ಲ. ಅವ್ರಿಗೆ ಏನಂದ್ರೆ ಏ ಬಿಡ ಇವರೆಲ್ಲ ರಾಜಕಾರಣಿಗಳು ಹಿಂಗೆ ಇವೆಲ್ಲ ಸುಮ್ಮನೆ ಗುಳ್ಳೆ ಬಿಟ್ಕೊಂಡು ಹೋಗ್ತಾರೆ. ಇದ್ರ ಕಾಮನ ಮಾತಾಡೋಣ ನಾವು, ಇದನ್ನ ಚರ್ಚೆ ಮಾಡಬೇಕಿದ್ರೆ. 1,000 ಜನ ನಿಮ್ಗೆ ಏನ್ ಬೇಕು, ಮನೆಗೆ ಹೋಗಿ ನಮ್ ಸವಲತ್ತು ಬಂದಿದ್ಯಾ, ನಮಗೆ ದಯವಿಟ್ಟು ಮತ ಕೊಡಿ. ನೀವು ಹಬ್ಬದ ರೀತಿಯಲ್ಲಿ ಮಾಡಿದ್ದಾರೆ, ಶಿವಮೊಗ್ಗ ಅಲ್ಲಿ ಇತಿಹಾಸದಲ್ಲಿ ಅವರೇ ಎಲ್ಲರೂ